ವೀಕ್ಷಕರೇ, ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದು ಸುಮಾರು 75 ವರ್ಷಗಳೇ ಕಳೆದು ಹೋಗಿರುವಂಥದ್ದು. ಎಲ್ರಿಗೂ ಒಂದು ನಮ್ಮ ದೇಶದ ಬಗ್ಗೆ ಎಲ್ಲರೂ ಕನಸಿದ್ದೇ ಇರುತ್ತೆ. ಈ ರೀತಿಯಾಗಿ ಮಾಡಬೇಕು, ನಮ್ಮ ಭಾರತ ಒಂದಿನ ಈ ರೀತಿಯಾಗಿ ಆಗಬೇಕು, ನಮ್ಮ ಭಾರತದಲ್ಲಿ ಎಲ್ಲ ಮೂಲೆ ಮೂಲೆಗಳಲ್ಲೂ ಹಳ್ಳಿ ಹಳ್ಳಿಯಲ್ಲೂ ಎಲ್ಲ ಮೂಲ ಸೌಕರ್ಯಗಳು ಸಿಗಬೇಕು ಅಂತ. ಇನ್ನೂ ಎಷ್ಟೋ ಹಳ್ಳಿಗಳಲ್ಲಿ, ಎಷ್ಟೋ ಊರುಗಳಿಗೆ ಇವತ್ತು ಕೂಡ ಬಸ್ ವ್ಯವಸ್ಥೆ ಇಲ್ಲ, ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಇದಂದ್ರೆ ನಿಜಕ್ಕೂ ಕೂಡ ಗೊತ್ತಿರುತ್ತೆ, ನಿಮಗೂ ಕೂಡ ಗೊತ್ತಿರುತ್ತೆ, ನಿಮ್ಮ ಅಕ್ಕಪಕ್ಕದ ಹಳ್ಳಿಯಲ್ಲೂ ಕೂಡ ಇದೇ ವ್ಯವಸ್ಥೆ ಇದ್ದೇ ಇರುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿಜಯಪುರದ ಒಂದು ಭಾಗದಲ್ಲಿ ಇಷ್ಟು ವರ್ಷ ಕಳೆದ್ರೂ ಕೂಡ ಅಲ್ಲಿ ಸರ್ಕಾರಿ ವ್ಯವಸ್ಥೆ ಬಸ್ ವ್ಯವಸ್ಥೆನ ಮಾಡೇ ಇಲ್ವಂತೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಒಂದು 75 ವರ್ಷ ಕಳೆದರೂ ಕೂಡ ಈ ಗ್ರಾಮಗಳಿಗೆ ಸರ್ಕಾರಿ ಬಸ್ ಸೌಲಭ್ಯನೇ ಕಲ್ಪಿಸ್ತಾ ಇಲ್ಲ ಸರ್ಕಾರ. ಈ ರೀತಿಯಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ವಿಜಯಪುರ ಜಿಲ್ಲೆಯ ನಡಗುಂದಿ ತಾಲೂಕಿನ ಬೀರಲದಿನ್ನಿ ಗ್ರಾಮ ಏನಿದೆ, ಮತ್ತೆ ಬದ್ನಿ ಗ್ರಾಮ ಏನಿದೆ, ಇಲ್ಲಿ ಗ್ರಾಮದಲ್ಲಿ ಇದುವರೆಗೂ ಕೂಡ ಒಂದೇ ಒಂದು ಸರ್ಕಾರಿ ಬಸ್ ಕೂಡ ವ್ಯವಸ್ಥೆ ಮಾಡಿಲ್ವಂತೆ ಸರ್ಕಾರ. ಇಷ್ಟು ಸರ್ಕಾರಗಳು ಚೇಂಜ್ ಆದರೂ ಕೂಡ ಇಷ್ಟು ವರ್ಷದಿಂದ ಒಂದು ಸರ್ಕಾರಿ ಬಸ್ ವ್ಯವಸ್ಥೆನ ಮಾಡಿಲ್ಲ ಅಂತ ಅಲ್ಲಿನ ಜನರು ಕೂಡ ತಮ್ಮ ಗೋಳನ್ನು ತೋಡ್ಕೊಳ್ತಾ ಇದ್ದಾರೆ. ಎರಡು ಗ್ರಾಮಗಳಿಗಿಲ್ಲ ಸರ್ಕಾರಿ ಬಸ್ ವ್ಯವಸ್ಥೆ, ಸರ್ಕಾರಿ ಬಸ್ ಸೌಲಭ್ಯ ಇಲ್ಲ. ಇದರಿಂದ ಗ್ರಾಮಸ್ಥರು ಪರದಾಡುವಂತಾಗಿದೆ. ನಾವು ಟ್ಯಾಕ್ಸ್ ಕಟ್ತೀವಲ್ವಾ, ನಮ್ಮಿಂದ ನಾವು ಟ್ಯಾಕ್ಸ್ ಕಿತ್ಕೊಂತಾರಲ್ವಾ, ಸೊ ನಮಗೇನಕ್ಕೆ ಈ ವ್ಯವಸ್ಥೆ ಕೊಡ್ತಾ ಇಲ್ಲ. ಹಾಗಾದರೆ ಇನ್ನು ಶಾಲಾ ಕಾಲೇಜಿಗೆ ಹೋಗಬೇಕು ಅಂತಂದ್ರೆ 5 ಕಿಲೋಮೀಟರ್ ನಡಿಬೇಕು, ಇಲ್ಲ ಅಂದ್ರೆ ಯಾವುದೋ ಆಟೋ ಗಿಟೋ ಹಿಡ್ಕೊಂಡು ಹೋಗಬೇಕು. ಅಷ್ಟು ದುಡ್ಡು ನಮ್ಮ ಹತ್ರ ಇರೋದಿಲ್ಲ. ಅಲ್ಲಿ ಒಂದು ಸರ್ಕಾರಿ ಬಸ್ ವ್ಯವಸ್ಥೆನ ಮಾಡಿದ್ರೆ, ಸರ್ಕಾರಿ ಬಸ್ಗಳು ಇದ್ದಾಗ ಅವರಿಗೆ ಒಂದು ಪಾಸ್ ವ್ಯವಸ್ಥೆ ಸಿಗುತ್ತೆ, ಅದನ್ನಾದರೂ ಮಾಡ್ಕೊಂಬೋದಲ್ಲ ಅವರು, ಅದಾದರೂ ಅನುಕೂಲ ಆಗುತ್ತೆ ಅವ್ರಿಗೆ. ಇನ್ನು ಬಸ್ ಹಿಡಿಬೇಕಂತಂದ್ರೆ ಬದ್ನಿ ಗ್ರಾಮದಿಂದ 5 ಕಿಲೋಮೀಟರ್ ದೂರದ ಕೋಳಸಂಗಿ ಗ್ರಾಮಕ್ಕೆ ಬರಬೇಕು, ಅಲ್ಲಿಂದ ಒಂದು 5 ಕಿಲೋಮೀಟರ್ ನಡ್ಕೊಂಡು ಅಥವಾ ಏನೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರಬೇಕಂತೆ. ಬಸ್ಗಳನ್ನ ಸರ್ಕಾರಿ ಬಸ್ನ ನಾವು ಅವರೇನೋ ನಡ್ಕೊಳ್ಬೇಕು ಅಂತ ಹೋಗ್ಬೇಕಂತಂದ್ರೆ, ಇನ್ನು ಶಾಲೆಗೆ ವ್ಯಾಪಾರಕ್ಕೆ ಆಸ್ಪತ್ರೆಗೆ ಹೋಗಬೇಕಾದ್ರೆ 10 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಇದಕ್ಕೆ ಈ ಕಡೆ ಅಲ್ಲಿನ ಸರ್ಕಾರಿ ಬಸ್ನ ಡಿಪೋದರ್ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಇದ್ರ ಕಡೆ ಗಮನನೇ ಹರಿಸಿಲ್ಲ. ಆಗಿದ್ರೆ ಎರಡು ಗ್ರಾಮಕ್ಕೆ ಏನು ಬರುತ್ತೆ, ಬೀರಲದಿನ್ನಿ ಗ್ರಾಮ ಮತ್ತು ಬದ್ನಿ ಗ್ರಾಮ ಏನಿದೆ, ಇಲ್ಲಿಯ ಗ್ರಾಮಸ್ಥರು ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ. ಸುಮಾರು 1000 ಜನಸಂಖ್ಯೆ ಹೊಂದಿರುವಂತಹ ಬದ್ನಿ ಗ್ರಾಮ, ಜೊತೆಗೆ 1500 ಜನಸಂಖ್ಯೆ ಹೊಂದಿರುವಂತಹ ಬೀರಲದಿನ್ನಿ ಗ್ರಾಮ. ನೋಡಿ, 1000 ಓಟು ನಿಮ್ಮ ಗ್ರಾಮದಲ್ಲಿರುತ್ತೆ. ಸುಮಾರು 1500 ಜನ ಬದ್ನಿ ಗ್ರಾಮದಲ್ಲಿ, ಬೀರಲದಿನ್ನಿ ಗ್ರಾಮದಲ್ಲಿದೆ. ನಿಮ್ಮ ಹತ್ರ ಅಂತ ಶಕ್ತಿ ಇದೆ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ನಿಮ್ಮ ಶಕ್ತಿ ಮತದಾನ, ಇದನ್ನ ಉಪಯೋಗಿಸ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಪ್ರತಿ ವರ್ಷ ನೀವು ಮಂಕುಬೂದಿ ಹೆಚ್ಚಿಕೊಂಡು ಯಾರೋ ಹೇಳಿದ ಮಾತುಗಳು, ಯಾರೋ ಕೊಟ್ಟಂತಹ ಭರವಸೆಗಳಿಗೆ ಒಳಗಾಗಿ ನಿಮ್ಮನ್ನು ನೀವು ನಿಮ್ಮ ಶಕ್ತಿನ ನೀವು ಕಳ್ಕೊಳ್ಬೇಡಿ. ಕೊಡುವಂತಹ ಪುಡಿಗಾಸಿಗೆ ಕೈಯೊಡ್ಡಕ್ಕೆ ಹೋಗಬೇಡಿ. ಎರಡು ಗ್ರಾಮದ ಜನರು, ಶಾಲಾ ಮಕ್ಕಳು ಬಸ್ಸು ಸೌಲಭ್ಯ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಇನ್ನು ಅನಾರೋಗ್ಯಕ್ಕೇನಾದರೂ ಆದರೆ, ಅನಾರೋಗ್ಯ ಕ್ರೀಡಾದರೂ ಸಹ ನಡ್ಕೊಂಡೇ ಹೋಗಬೇಕು, ಗೋಳಸಂಗಿ ಗ್ರಾಮಕ್ಕೆ ಬರಬೇಕು ಅಂತ ಅಲ್ಲಿನ ಜನರು ಹೇಳಿದ್ದಾರೆ. ಇನ್ನು ಬಸ್ ಸೌಲಭ್ಯಕ್ಕಾಗಿ ಗ್ರಾಮಸ್ಥರ ಹೋರಾಟ, ಜೊತೆಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ನಮ್ಮ ಊರಿಂದ ಬಹು ದೊಡ್ಡ ಪ್ರಾಬ್ಲಮ್ ಆಗಿದೆ ಸರ್. ಏನಂದ್ರೆ, ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಬೀರಲದಿನ್ನಿ ಮತ್ತು ಬುದ್ನಿ ಗ್ರಾಮದ ಸರ, 5 ಕಿಲೋಮೀಟರ್ಗಳ ನಡ್ಕೋತ ಹೋಗ್ಬೇಕು ಸರ್ ನಾವು. ಯಾಕಂದರೆ ಸ್ವತಂತ್ರ ಬಂದು 75 ವರ್ಷ ಆಯ್ತು ಸರ್, ಇಲ್ಲಿವರೆಗೂ ಬಸ್ಸಿನ ಸೌಕರ್ಯನೇ ಕಂಡಿಲ್ಲ ಈ ಗ್ರಾಮಗಳು ಸರ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಸ್ಟೂಡೆಂಟ್ ಅಲ್ಲಿ 5 ಕಿಲೋಮೀಟರ್ ಹೋಗ್ಬೇಕು ಸರ್, ಮತ್ತು ನಾವು ಆಸ್ಪತ್ರೆಗೆ ಇದು ಮಾಡೋದಂಗೆ ಗೊಳಸಂಗಿ ತನ ನಾವು 10 ಕಿಲೋಮೀಟರ್ ನಡ್ಕೋತ ಹೋಗ್ಬೇಕು ಸರ್. ಮತ್ತು ಈ ಕಡೆ ಯಾರೂ ಗಮನವೂ ಹರಿಸ್ತಾ ಇಲ್ಲ. 75 ವರ್ಷ ಅಂತ ಹೇಳ್ತಾರೆ ಸ್ವತಂತ್ರ. NH ಹೈವೇಕ್ಕಿದೆ ಸರ್ ಇವು ಬಸ್ ರೋಡ್ಗಳು, 5 ಕಿಲೋಮೀಟರ್ ಕೇವಲ ಊರುಗಳು, 5 ಕಿಲೋಮೀಟರ್ ಅವ, ಇನ್ನೂವರೆಗೆ ಬಸ್ ಸೌಕರ್ಯನೇ ಕಂಡಿಲ್ಲ ನಮ್ಮ ಊರಂದ್ರೆ. ಮತ್ತು ಯಾವ ರೀತಿ ಆಗಿದೆ ಅಂತ ನಾವು ಕೇಳ್ಬೇಕು ಸರ್.
ನೀವು ಏನಾದರೂ KSRTC ಗೆ ಏನಾದರೂ ಮನವಿ ಕೊಟ್ಟಿದ್ರಾ? ಎಲ್ಲಾ ಮನವಿ ಕೊಟ್ಟಿವಿ ಸರ್, ಎಲ್ಲರಿಗೂ ಶಾಸಕರ ಎಲ್ಲರ ಗಮನಕ್ಕೆ ತಂದಿದ್ದೀವಿ ಸರ್, ಜನಪ್ರತಿನಿಧಿಗಳು ಎಲ್ಲರ ಗ್ರಾಮ ಗಮನಕ್ಕೆ ತಂದ್ರು, ಇನ್ನುವರೆಗೆ ಈ ಕಡೆ ನೋಡ್ತಾ ಇಲ್ಲ ಸರ್. ದಯವಿಟ್ಟು ನಿಮ್ಮ ಈ ಮೀಡಿಯಾ ಮುಖಾಂತರ ನಾವು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಈ ಕಡೆ ಎಲ್ಲ ಜನಪ್ರತಿನಿಧಿಗಳು ಗಮನ ಹರಿಸಿ ಮತ್ತು KSRTC ಸಿಬ್ಬಂದಿಗಳು ಈ ಕಡೆ ಗಮನ ಹರಿಸಿ ಈ ಗ್ರಾಮಕ್ಕೊಂದು ವ್ಯವಸ್ಥೆ ಮಾಡಿಕೊಡೋಕೆ. ಇನ್ನೊಂದು ಹೇಳ್ಬೇಕು ಸರ್, ಇಲ್ಲಿ ಬಡ ಜನರು ಭಾಳ ಇದ್ದಾರೆ ಸರ್. ಒಂದು ಊರಿಗೆ ಹೋಗ್ಬೇಕಂದ್ರು 5-10 ಕಿಲೋಮೀಟರ್ ನಡ್ಕೋತ ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ ಸರ್, ಎಷ್ಟೋ ಮಂದಿ ದಾರಿಗೆ ಸತ್ತಾರೆ ಸರ್, ಆ ರೀತಿಗಳು ಪ್ರಾಬ್ಲಮ್ ಆಗ್ಯಾವ ಸರ್. ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಮತ್ತು ವಿದ್ಯಾರ್ಥಿಗಳ ಪ್ರಧಾನಂತಂದ್ರು ಶಿಕ್ಷಣವಂತೂ ಭಾಳ ಬಹು ಕುಂಠಿತವಾಗಿದೆ ಸರ್. ಯಾಕಂದರೆ ಏ ಎಲ್ಲಿ ಹೋಗೋದು, ಶಾಲೆನೇ ಬಿಡಿಸೋ ಲೆಕ್ಕಕ್ಕೆ ಬಂದಾರೆ ಸರ್ ಈ ಗ್ರಾಮಸ್ಥರು ಹೇಳ್ಬೇಕಂದ್ರೆ ಸರ್. ನಮಸ್ತೆ, ಶ್ರೀರಾಮ್ ಎಂಡ್ಮಾನ ಸರ್, ಭೀಮಾರ್ಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನಡ್ಕೊಂಡು ಬರ್ತಾ ಇದ್ದನ್ನು ಕೂಡ ಗಮನಿಸ್ತಾ ಇದ್ರೆ ನೋಡ್ಲಿಕ್ಕೆಲ್ಲ ಒಂದು ಕಡೆ ಅದು ದೊಡ್ಡ ಹೈವೇ ರೀತಿ ಕಾಣಿಸ್ತಾ ಇದೆ, ವಿಜಯಪುರದಲ್ಲಿರುವಂಥ ದೊಡ್ಡ ಹೈವೇ ರೀತಿ ಕಾಣಿಸ್ತಾ ಇದೆ. ಅಲ್ಲಿರುವಂತಹ ಒಂದಷ್ಟು ಗ್ರಾಮಗಳಿಗೆ ಸರ್ಕಾರಿ ಬಸ್ ವ್ಯವಸ್ಥೆ ಸುಮಾರು 75 ವರ್ಷ ಕಳೆದರೂ ಕೂಡ ಬಸ್ ವ್ಯವಸ್ಥೆ ಮಾಡಿಲ್ಲ ಸರ್ಕಾರದವರು. ನಮಗೊಂದು ಬಸ್ ವ್ಯವಸ್ಥೆ ಮಾಡಿಕೊಡಿ, ಏನಾದ್ರು ಎಮರ್ಜೆನ್ಸಿ ಅಂತಂದಾಗ ಬೇಕಾಗುತ್ತೆ. ಸುಮಾರು ಜನ ಮಕ್ಕಳು ಓಡಾಡ್ತಾರೆ ಕಾಲೇಜಿಗೆ ಹೋಗ್ತಾರೆ, ಅಥವಾ ಏನೋ ಶಾಲೆಗೆ ಹೋಗ್ತಾರೆ, ಅಥವಾ ಏನೇನೋ ವ್ಯಾಪಾರಕ್ಕೆ ಅಂತ ನಮ್ಮೂರಿಂದ ಬೇರೆ ಕಡೆ ಹೋಗ್ತಾರೆ. ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ, ಅಥವಾ ನಾವೆಲ್ಲೋ ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದಾಗ ಹೋಗಬೇಕು. ಒಂದು ಬಸ್ ವ್ಯವಸ್ಥೆ ಇದ್ದರೆ ನೋಡಿ, ಎಲ್ಲೋ ಒಂದು ಕಡೆ ಇವತ್ತು ನಾವು ಏನೋ ಒಂದು ಅಲ್ಲಿಂದ ಬೇರೆ ಕಡೆ ಸಿಟಿಗೆ ಹೋಗ್ತೀರ ಅಂತಂದಾಗ, ಓಹ್ ನಾಳೆ ಈ ಟೈಮಿಗೆ ಬಸ್ ಬರುತ್ತೆ, ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಈ ಟೈಮಿಗೆ ಬಸ್ ಇರುತ್ತಲ್ಲ, ಆ ಬಸ್ ಟೈಮಿಗೆ ನಾವು ಹೋಗ್ಬೋದಲ್ಲ ಅನ್ನೋ ಒಂದು ಥಾಟ್ ಎಲ್ರಿಗೂ ಇದ್ದೇ ಇರುತ್ತಲ್ವ? ಯಾಕೆಂದರೆ ಅಲ್ಲಿರುವಂಥ ಜನರು ಕಟ್ಟೋ ಟ್ಯಾಕ್ಸಲ್ಲೇ ತಾನೇ ನೀವೆಲ್ಲ ಮಾಡುವಂಥದ್ದು, ಸೌಲಭ್ಯಗಳನ್ನ ಕೊಡುವಂಥದ್ದು. ಕೊಡಿ, ಅವ್ರಿಗೂ ಒಂದು ವ್ಯವಸ್ಥೆ ಮಾಡಿಕೊಡಿ, ಅಥವಾ ವ್ಯವಸ್ಥೆ ಮಾಡಿಕೊಡಲಿಕ್ಕೆ ಬರದೇ ಇರುವಂಥ ಸಮಸ್ಯೆ ಏನಿದೆ ಅದಾದರೂ ಗೊತ್ತಾಗಬೇಕಲ್ವ? ಸುಮಾರು 2000-2500 ಮತದಾರರಿರುವಂತಹ ಎರಡು ಗ್ರಾಮಗಳು ನೀವು ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಬಂದು ಕೈ ಮುಗಿದು ನಿಮಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೆಲ್ಲ ಹೇಳಿ ಮತದಾನ ಮಾಡಿಸ್ಕೊಳ್ತಿರಲ್ಲ, ಜನರು ನೋಡಿ ಎಲ್ಲಿವರೆಗೂ ನೀವು ನಿಮ್ಮ ಪವರ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಯಾವ ಕೆಲಸಗಳು ಆಗೋದಿಲ್ಲ. ಒಂದು ಓಟು ಕೂಡ ಇಂಪಾರ್ಟೆಂಟ್, ಒಂದೇ ಒಂದು ಓಟ್ ಕೂಡ ಇಂಪಾರ್ಟೆಂಟ್. ಒಂದು ಸಲ ನೀವು ಅದನ್ನು ತೋರಿಸಿ, ನಿಮ್ಮ ಪವರ್ನ ತೋರಿಸಿ, ಯಾಕೆ ಯಾವ ಅಧಿಕಾರಿಗಳು ಬರಲ್ಲ ನೋಡ್ತೀವಿ. ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿ ಬರ್ತಾರೆ, ಇನ್ಯಾರೋ ದೊಡ್ಡ ರಾಜಕಾರಣಿ ಬರ್ತಾರೆ ಅಂತಂದರೆ ರಾತ್ರಿ ಒಂದು ಫೈನ್ ಆಗಿರೋ ರಸ್ತೆ ರೆಡಿ ಮಾಡ್ತಾರೆ. ಅದೇನೇ ಆಗಿರಲಿ, ಒಂದು 5 ವರ್ಷದಿಂದ ಪಾಳು ಬಿದ್ದೋಗಿರೋ ರಸ್ತೆ ಆದರೂ ಕೂಡ ರಾತ್ರಿ ರೆಡಿ ಆಗುವಂಥ ಟೆಕ್ನಾಲಜಿ ನಮ್ಮಲ್ಲಿದೆ ಅಂತಂದರೆ, ಅಥವಾ ಇನ್ನೇನೋ ಒಂದು ಇಡೀ ಸಿಟಿನ ಕ್ಲೀನ್ ಮಾಡುವಂತಹ ಟೆಕ್ನಾಲಜಿ ಇದೆ ಅಂತಂದರೆ, ಯಾವುದೋ ಒಂದು ಸಮಾವೇಶಕ್ಕೆ ಅಲ್ಲಿಂದ ಇಲ್ಲಿಂದ 1000-2000 ಬಸ್ಗಳನ್ನ ಆಯೋಜನೆ ಮಾಡ್ತಾರೆ ಅಂತಂದರೆ ಯಾಕಾಗಲ್ಲ, ಯಾಕೆ ಆಗೋದಿಲ್ಲ ಅದನ್ನು ಹೇಳಬೇಕು ನೀವು ಅಲ್ಲಿ. ದಯಮಾಡಿ ಈ ಸುದ್ದಿನ ನೋಡಿದ್ರೆ ಅಥವಾ ನಮ್ಮ ಅಲ್ಲಿನ ಪ್ರತಿನಿಧಿ ಯಾರಿದ್ದಾರೆ ಅವರು ಈ ವಿಚಾರವಾಗಿ ಅಲ್ಲಿನ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಬೇಕು, ಜೊತೆಗೆ ಮನವರಿಕೆ ಮಾಡಿಕೊಟ್ಟು ಹೇಳಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಚಿನಗುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಹಾಗಾದರೆ ಮುಖ್ಯವಾಗಿ ಇಲ್ಲಿರೋ ಸಮಸ್ಯೆ ಏನು, ಇವರಿಗೆ ಯಾಕೆ ಬಸ್ನ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ? ಹೌದು ಯಶರಾಜ್, ಅಂತಂದ್ರೆ ಇದೊಂದು ವಿಷಾದನೀಯ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ದೇಶಕ್ಕೆ ಸ್ವತಂತ್ರ ಸಿಕ್ಕ 75 ವರ್ಷವಾದರೂ ಈ ಬೀರಲ್ ದಿನ್ನಿ ಮತ್ತು ಬುದ್ನಿ ಗ್ರಾಮದ ಜನರಿಗೆ ಇನ್ನೂ ಒಂದು ಸರ್ಕಾರಿ ಬಸ್ ನೋಡುವಂತದ್ದು ಅದರಲ್ಲಿ ಹತ್ತುವಂತ ಒಂದು ಕನಸಿನ ಒಂದು ಮರಚಿಕೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಗ್ರಾಮದಲ್ಲಿ ಸುಮಾರು 1500 ಮತ್ತು ಇನ್ನೊಂದು ಗ್ರಾಮದಲ್ಲಿ 1000 ಮತದಾನದ ಸಂಖ್ಯೆ ಇದ್ರು ಜನಸಂಖ್ಯೆ ಇದ್ರು ಇಲ್ಲಿ ಯಾವುದೇ ರೀತಿಯ ಬಸ್ಸಿನ ಸದಸ್ಯರೇ ತಲುಪಿಸಲ್ಲ. ಇದ್ರ ಬಗ್ಗೆ ಹಲವಾರು ಬಾರಿ ಅಂತಲೇ ಇಲ್ಲಿ ಗ್ರಾಮಸ್ಥರು KSRTC DCO ಅವರಿಗೆ ಮನವಿ ಸಲ್ಲಿಸಿದ್ರು ಕೂಡ ಮಾಡೋಣ ಅಥವಾ ಈ ಸ್ವಲ್ಪ ದಿನ ಹೋಗ್ಲಿ ಮಾಡೋಣ ಅಂತ ಇದೇ ತರ ಒಂದು ಉತ್ಪಾದತೆಯ ಉತ್ತರಗಳನ್ನು ಹೇಳ್ತಾ ಹೊರತು ಯಾವುದೇ ರೀತಿಯ ಒಂದು ಪರಿಹಾರ ಇಲ್ಲಿ ಸಿಕ್ಕಿಲ್ಲ. ಯಾಕೆ ಯಾಕೆ ಸಿಕ್ಕಿಲ್ಲ ಅದನ್ನ ಹೇಳಿ. ಏನಂತಂದ್ರೆ ಇಲ್ಲಿಂದ ಈ ಗ್ರಾಮಗಳಿಗೆ ನ್ಯಾಷನಲ್ ಹೈವೇ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಕೇವಲ 5 ಕಿಲೋಮೀಟರ್ ದೂರ ಇದೆ ಕೂಡ ಇಲ್ಲಿನ ಅಂದ್ರೆ ಅಲ್ಲಿ ಸಂಪರ್ಕ ಸಿಗ್ತಕ್ಕಂತ ಒಂದು ಟೋಲ್ ಗೇಟ್ ಸಿಗ್ತಾ ಇದಾವ. ಬಟ್ ಇದನ್ನು ದಾಟ್ಕೊಂಡು ಹೋಗ್ಬೇಕು, ಆ ಊರಿನಿಂದ ಯಾವುದೇ ರೀತಿಯ ಪ್ಯಾಸೆಂಜರ್ ಸಿಗ್ತಾ ಇಲ್ಲ ನಮ್ಗೆ ಜಾಸ್ತಿ ಅಂದ್ರೆ ಬಸ್ ಬಿಟ್ಟರಂತಲೇ ಯಾವುದೇ ರೀತಿಯ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ತಕ್ಷಣ ಈ ಒಂದು ಕಾರಣ ನೀಡಿ ಇಲ್ಲಿ ಯಾವುದೇ ರೀತಿಯ ಬಸ್ನ ಸೌಕರ್ಯ ಕಲ್ಪಿಸಿಲ್ಲ. ಹೆಸರಾಗಿದೆ ಅಲ್ಲ, ಈಗ ಹೈವೇನಲ್ಲಿ ಬಸ್ಗಳೆಲ್ಲ ಓಡಾಡ್ತಲ್ವಾ ಸರ್ಕಾರಿ ಬಸ್ಗಳು? ಹೌದು. ಹಾ, ಅಲ್ಲಿಂದ ಮಕ್ಕಳೆಲ್ಲ ಅಲ್ಲಿಂದ ಒಂದು ಸುಮಾರು 100-105 ಜನ ಅಟ್ ಲೀಸ್ಟ್ ಡೈಲಿ ಓಡಾಡ್ತಾರ ಬೇರೆ ಕಡೆಗೆಲ್ಲ? ಹೌದು. ಮತ್ ಯಾಕೆ ವ್ಯವಸ್ಥೆ ಮಾಡ್ಬೋದಲ್ಲ, ಏನ್ ಸಮಸ್ಯೆ ಏನ್ ಹಾಗಾದ್ರೆ? ಇದೇ ವಿಷಯನ ಕೆಲವು ಇಲ್ಲಿ ಸ್ಥಳೀಯ ಶಾಸಕರಂತ ಸುವರ್ಣ ಪರ್ಲೆಯವರಿಗೆ ಕೆಲವು ಇದೆ. ಈ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ರು ಕೂಡ ಇದು ಅವರು ಮತ್ತೆ ಖುದ್ದಾಗಿ DCO ಅವರಿಗೆ ಕಾಲ್ ಮಾಡ್ಬಿಟ್ಟು ಇದು ಒಂದು ಬಸ್ ಸೌಕರ್ಯ ಕಲ್ಪಿಸಿ ಅಂತ ಹೇಳಿದ್ರು ಕೂಡ
ಯಾವುದೇ ರೀತಿಯ ಅಂದ್ರೆ ಅಟ್ಟು ಕುಂಕು ಲೆಕ್ಕಿಲ್ಲದಂತ ಈ ಗ್ರಾಮಗಳನ್ನ ನೋಡ್ತಾರೆ ಸರಜ್. ಈಗ ಒಂದು ಕೆಲಸ ಮಾಡಿ ಏನ್ ಗೊತ್ತಾ, ಈ ಸುದ್ದಿ ಎಲ್ಲ ಆಗಿದೇನೆ ಇವತ್ತು ಏನ್ ವಿಚಾರ ಆಗಿದೆ ಇದನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಯಾರು ಸ್ಥಳೀಯ ಶಾಸಕರು ಯಾರು ಬರ್ತಾರೆ ಅಥವಾ ಸ್ಥಳೀಯ ಅಧಿಕಾರಿಗಳು ಯಾರು ಬರ್ತಾರೆ ಅವರಿಗೆ ತೋರಿಸಿ, ಒಂದು ವೇಳೆ ಮತ್ತೆ ಅದೇ ರೀತಿಯಾದಂತಹ ವರ್ತನೆಗಳನ್ನ ಅವ್ರು ಮಾಡ್ತಂದ್ರೆ ಖಂಡಿತವಾಗ್ಲೂ ಈ ವಿಚಾರವಾಗಿ ಮತ್ತೊಮ್ಮೆ ನಾವು ಸುದ್ದಿ ಮಾಡೋಣ, ಮತ್ತೊಮ್ಮೆ ಯಾವ ರೀತಿ ಇದಕ್ಕೆ ವ್ಯವಸ್ಥೆ ಕಲ್ಪಿಸಬೇಕು ಅದನ್ನು ಮಾಡೋಣ. ಧನ್ಯವಾದ ಮಾತಾಡೋದಕ್ಕಾಗಿ ಸುರೇಶ್ ಚನ್ನಗುಂಡಿ ತಮ್ಮೆಲ್ಲ ಮಾಹಿತಿಗಾಗಿ. ಬರ್ತಾರೆ ಇನ್ನು ಕೆಲವೇ ದಿನಗಳು ಎಲ್ಲರೂ ಬರ್ತಾರೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಪ್ರತಿಯೊಬ್ಬರೂ ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮನ್ನು ತುಂಬ ಆತ್ಮೀಯವಾಗಿ ಮಾತನಾಡಿಸ್ತಾರೆ, ನಿಮ್ಮ ಮನೆ ಮಗನ ರೀತಿ ಆತ್ಮೀಯವಾಗಿ ಮಾತನಾಡಿಸ್ತಾರೆ. ಆವತ್ತು ನಿಮ್ಮ ಬೇಡಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ.